ಅಂದ್ರೆ ಆಲ್ರೌಂಡರ್ ನೀವು ಯಾವುದೇ ಕೆಲಸ ಬಿಟ್ಟಿದ್ದೀರಾ ಅಂತಲ್ಲ. ನಾನು ಫೋರ್ತ್ ಇಂದ ಸ್ಟಾರ್ಟ್ ಮಾಡಿದ್ದೆ ಕೆಲಸ. ಬೆಳಿಗ್ಗೆ ಹೊತ್ತು ನಾನು ನಮ್ಮ ಮಾವ ಬಸರಾಜು ಅಂತ ಇದ್ರು, ಅವರು ಹಸು ಕಟ್ಟಿದ್ರು, ಅವ್ರಿಗೆ ಆಮೇಲೆ ತೀರೋಗ್ಬಿಟ್ರು, ಅನ್ಎಕ್ಸ್ಪೆಕ್ಟೆಡ್ ತೀರೋಗ್ಬಿಟ್ರು. ಸೊ ಬೆಳಿಗ್ಗೆ 5:30 ನಾನು ಹಸುನೆಲ್ಲ ತೊಳೆದು ಸ್ಕೂಲ್ಗೆ 10 ಗಂಟೆಗೆ 8 ಗಂಟೆ ಬೆಲ್ಲುಳಿಯುತ್ತೆ ಅಂತೇಳಿ ಅಪ್ಪಗಿರ ಚಡ್ಡಿ ಎಲ್ಲ ಹಾಕ್ಕೊಂಡು 9:30 ಸ್ಕೂಲೊಳಗೆ ಹೋಗಿ ಪ್ರೇಯರ್ಗೆ, ಅದು ಪ್ರೇಯರ್ಗೂ ಲೇಟಾಗಿ ಹೋಗ್ತಿದ್ದೆ. ಬಾರಿಸ್ತಿದ್ರು ಸಕ್ಕತ್ತಾಗೆ, ನಾನು 1, 2, 3, 4 ಅಂತ ಎಣಿಸ್ಕೊಂಡು ಅದಾದ್ಮೇಲೆ ತಿರ್ಗಾ ಸಂಜೆ ಬಂದು ಬ್ಯಾಗ್ ಬಿಸಾಕಿ ಹಸುಗಳನ್ನೆಲ್ಲ ಈಚೆ ಕಟ್ಟಿ ಪಾನಿಪುರಿ ಅಂಗಡಿಗೆ ಹೋಗ್ಬಿಟ್ಟು ಪ್ಲೇಟ್ ಎಲ್ಲ, ಅವಾಗ ಈಗಾರ ಪೇಪರ್ ಪ್ಲೇಟ್ ಕೊಡ್ತಾರೆ, ಆಗ ಪೇಪರ್ ಪ್ಲೇಟ್ ಇಲ್ಲ, ತೊಳಿಬೇಕು. ಅವಾಗೆಲ್ಲ ಪಾನಿಪುರಿ ಪ್ಲೇಟ್ ಗಾಡಿ ತೊಳ್ಕೊಂಡು ಹೋಗಿ ಅದಕ್ಕೆ ನೀರು ತಂದು ಹಾಕಿ ಚೆನ್ನಾಗಿ ಮಾಡಿ ತೊಳ್ಕೊಂಡು, ಅದಾದ್ಮೇಲೆ ಎಕ್ಸಿಬಿಷನ್ ಕೆಲಸ, ಅದಾದ್ಮೇಲೆ ಪೈಂಟ್ ಕೆಲಸ, ಅದಾದ್ಮೇಲೆ ಗ್ಯಾರೇಜ್ ಕೆಲಸ. ಒಂದ್ಸತಿ ಮಾವ ತೀರೋದ್ಮೇಲೆ ನನಗೆ ತುಂಬ ಪ್ರಾಬ್ಲಮ್ ಆಗಿ, ಯಾಕಂದ್ರೆ ಅವ್ರವ್ರು 5 ರೂಪಾಯಿ ಕೊಡ್ತಾ ಇದ್ರು, ಹಸು ಎಲ್ಲ ನೋಡ್ಕೋತಾರೆ, ಹಾಲು ಹಾಕ್ತಾನೆ, ಹಾಲು ಕರೀತಾನೆ ಅಂತೇಳಿ. ಅದಾದ್ಮೇಲೆ ತುಂಬ ಪ್ರಾಬ್ಲಮ್ ಆಯಿತು, ಮನೇಲಿ ತುಂಬ ಪ್ರಾಬ್ಲಮ್, ಅಪ್ಪನೂ ಕೇಳೋಕ್ಕಾಗಲ್ಲ, ಅಮ್ಮನ ಕೇಳೋಕ್ಕಾಗಲ್ಲ. ಸೊ ನಂಗೆ ಅವತ್ತು ಯಾವ ಕೆಲಸನೂ, ಅಂದರೆ ಅವತ್ತಿನ ದಿವಸಕ್ಕೆ ಯಾವ ಕೆಲಸನಿಲ್ಲ, ನಂಗೆ ದುಡ್ಡು ಬೇಕೇ, ಒಂದು 5 ರೂಪಾಯಿ ಬೇಕೇ ಬೇಕಾಯಿತು. ಎಂಟೈರ್ ಅಮ್ಮಮ್ಮ ಅಂದರೆ 1/2 ಎಕರೆ ಪಾರ್ಕ್ನ ಕ್ಲೀನ್ ಮಾಡಿದ್ದೀನಿ, ಕ್ಲೀನ್ ಮಾಡಿಬಿಟ್ಟು 1 ದೋಸೆ 2 ರೂಪಾಯಿ ಇಸ್ಕೊಂಡಿದ್ದೀನಿ ನಾನು. ಎಷ್ಟು ಖುಷಿ ಆಗುತ್ತೆ ಅಂದ್ರೆ 2 ರೂಪಾಯಿ ದುಡ್ಡಿದ್ದೀನಿ ನಾನು ನೋಡಿ ಅವತ್ತು ದಿವಸ. ಆಮೇಲೆ ಅದನ್ನ ನೋಡಿ ಅದನ್ನ ಮನೇಲಿ ಹೋಗಿ ತಿನ್ಕೊಂಡು ಆರಾಮಾಗಿ ಕುತ್ಕೊಂಡು. ಬಟ್ ನಾನು ಇದುವರೆಗೆ ಹೇಳ್ತೀನಿ ಅಂತಂದ್ರೆ, ಅಪ್ಪ ಅಮ್ಮ ನಂಗೆ ಸಾಕಿದ್ರೆ ಇಲ್ಲ ಅಂತಂದ್ರೆ, ಅಪ್ಪ ಅಮ್ಮ ಬಟ್ಟೆ ಕೊಡಿಸಿದ್ರೆ, ಅಪ್ಪ ಅಮ್ಮ ಊಟ ಹಾಕಿದ್ದಾರೆ, ಅಪ್ಪ ಅಮ್ಮ ಅವರು, ನಮ್ಮ ಅಪ್ಪ ಗಾರೆ ಕೆಲಸ ಮಾಡಿ ಈಗಲೂ ಗಾರೆ ಕೆಲಸ ಮಾಡ್ತಾರೆ, ಮಗ ನಾನು ಹಿಂಗಿದ್ದೀನಿ ಅಂತಂದ್ರೆ ಈಗಲೂ ಏನಕ್ಕಂದ್ರೆ ಕೆಲಸ ಮಾಡ್ತಾರೆ ಹಳ್ಳಿಯವ್ರು ನಾವೆಲ್ಲ. ಅವ್ರಿಗೆ ಯಾವತ್ತು ಕೆಲಸ ರೈತರಿಗೆ ಹೆಂಗೆ ಅಂತಂದ್ರೆ, ನಾವು ಹಳ್ಳಿಯವರಾಗಿದ್ದ ರೈತರಿಗೆ ಹೆಂಗ್ ಅಂತಂದ್ರೆ, ಅವ್ರ ಸಹಾಯವರೆಗೂ ಕೆಲಸ ಮಾಡ್ಲೇಬೇಕು, ಇಲ್ಲ ಅಂತಂದ್ರೆ ಅವ್ರ ಬಾಡಿ ಕೇಳಲ್ಲ. ಅವ್ರೇನೋ ಕೂತ್ರು ಅಂತಂದ್ರೆ ಅವಾಗ ಅವ್ರಿಗೆ ರೋಗ ಜೀವನ ಸ್ಟಾರ್ಟ್ ಆಗುತ್ತೆ. ಅವ್ರು ಎಲ್ಲಿ ಗಂಟ ಕೂರಲ್ವೋ ಅಲ್ಲಿ ಗಂಟ ಅವ್ರು ಹೆಲ್ತಿಯಾಗಿ ಇರ್ತಾರೆ, ಅವ್ರಿಗೆ ಕೆಲಸ ಬೇಕು. ಅವ್ರು ಎವ್ರಿ ಟೈಮ್ ಕೆಲಸ ಮಾಡ್ತಿರ್ತಾರೆ, ಹಳ್ಳಿ ರೈತರು ಮತ್ತೆ ಹಳ್ಳಿ ಜನ ನಾವು ತುಂಬಾ ಕೆಲಸ ಮಾಡ್ತಾರೆ ಯಾವಾಗ್ಲೂ. ನಾವಪ್ಪ ಈಗಲೂ ಅಷ್ಟೇ, 73 ವರ್ಷ ಆಗಿದ್ದು ಈಗಲೂ ದುಡಿಯುತ್ತೆ. ಅವಾಗ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಏನು ಚುರುಮುರಿ ಗೋಬೆ ಎಲ್ಲ ಕಟ್ಸ್ಕೊಂಡ್ ಬರ್ತಾ ಇದ್ರು, ಈಗಲೂ ಕೂಡ ಕಟ್ಸ್ಕೊಂಡ್ ಬರ್ತಾರೆ. ಮಂಜು ಅಂತ ಹೇಳ್ತಾರೆ, ಅಷ್ಟೇ ಅಮ್ಮ ಜಗಳ ಆಡೋದು ಅಷ್ಟೇ. ನಾನು ಅಕಸ್ಮಾತ್ ಅಮ್ಮನ ಜೊತೆ ಜಗಳ ಆಡ್ಬಿಟ್ರೆ ನಮ್ಮಂಗೆ ಎಷ್ಟೇ ಕೋಪ ಇರಲಿ, ನಾನು ಬರೋ ಗಂಟೆ ಊಟ ಮಾಡಲ್ಲ, ನಾನು ತಿನ್ನ ಗಂಟೆ ತಿನ್ನಲ್ಲ. ಅದು ಅಲ್ಲದೆ ನಮ್ಮ ಅಕ್ಕನೂ ಅಷ್ಟೇ, ಅದೇ ಈಗ ನನ್ನ ತಮ್ಮ ಹೋಗ್ತಾನೆ, ಅವನು ಚೆನ್ನಾಗಿದ್ದಾನೆ, ಅವನು ನನ್ಕಿಂತ ಒಳ್ಳೆ ಫಿಗರ್, ಅವನು ಹೈಟಿಗೆ ಚೆನ್ನಾಗಿದ್ದಾನೆ, ತುಂಬಾ ಚೆನ್ನಾಗಿದ್ದಾನೆ. ಸೊ ಇಷ್ಟು ಅಂದ್ರೆ ಬಿಡಿ, ಇದು ಏನದು ಲುಕ್ಸ್ ಮ್ಯಾಟರ್ ಆಗಲ್ಲ ಅಂತ ಅನಿಸ್ತಿದೆ ನನಗೆ. ಇಲ್ಲ ನನ್ಗೇನಂತ ಅಂದ್ರೆ, ಎದುರುಗಡೆ ನೋಡಿದಾಗ ಪಳಗದ್ಮೇಲೆ ಯಾಕಂದ್ರೆ ಎಷ್ಟೊಂದ್ಸಲ ಅಬ್ಸರ್ವ್ ಮಾಡಿದ್ವಿ, ನೀವೇ ನಿಮ್ಗೂ ಆಗಿರುತ್ತೆ ಅನುಭವ ಅಥವಾ ಜನಗಳಿಗೆ ಆಗಿರುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ದೂರದಿಂದ ವಿಕಾರವಾಗಿ ಕಾಣಬಹುದು, ವ್ಯಕ್ತಿ ಏನೇನು ಗಲೀಜಾಗಿ ಕಾಣಬಹುದು, ಆದ್ರೆ ಅವ್ನು ಬಂದು ಮಾತಾಡೋ ರೀತಿ, ಅವ್ನ ನಮ್ ಜೊತೆ ಪಳಗೋ ರೀತಿಯಿಂದ ಅವ್ನ ಜೊತೆ ಒಂದೇ ತಟ್ಟೆಲಿ ಅನ್ನ ತಿನ್ಬಹುದು ಹಂಗೆ ಫೀಲ್ ಆಗ್ಬಿಡುತ್ತೆ. ಯಾವನೇ ಆಗಿರ್ಲಿ ಅದು ಎಂತ ಲೈಫ್ ಆಗಿರ್ಲಿ, ಹಿಂಗಿದ್ದಾಗ ಎಲ್ಲವೂ ಮಾಡಿಕೊಂಡು ಫೈನಲ್ಲಿ ಈ ಸ್ಟೇಜ್ಗೆ ಹೀರೋ ಆಗಿ ನಿಂತಿದ್ವಿ. ಅದೇ ಹೇಳಿದ್ನಲ್ಲ, ಗಾರೆ ಕೆಲಸ ಮಾಡ್ತಿದ್ದವನ್ನ ಹೀರೋ ಮಾಡಿದ್ರೆ ಅಂತ ಉದಯ ಟಿವಿಗೆ ಆಸ್ ಆಫ್ ಟಿವಿ ಇರ್ತೀನಿ. ಯಾಕಂದ್ರೆ ಇದೊಂದು ಉದಾಹರಣೆ, ಇದ್ರಿಗೆ ಉದಾಹರಣೆ. ನಾವು ಸೋತ್ ಬಿಟ್ಟಿದ್ದೀವಿ, ಸತೋಗ್ ಬಿಟ್ಟಿದ್ದೀವಿ, ಎದುರೊಳಕ್ಕಾಗಲ್ಲ, ನಾವು ಬದುಕಕ್ಕಾಗಲ್ಲ ಅಂತಾರಲ್ಲ, ಅದಕ್ಕೆ ನಾನೇ ಉದಾಹರಣೆ. ಯಾರು ಸೋತಿಲ್ಲ, ಯಾರು ಸಾಯಲ್ಲ, ಹುಟ್ಟಿಸ್ತವರು ಅಪ್ಪ ಅಮ್ಮ, ಸಾವು ಕೊಡೋದು ಯಾವುದೋ ಒಂದು ಕಾಯಿಲೆ ರೂಪದಲ್ಲಿ ಬರ್ಬೋದು, ಮತ್ತೊಂದು ಹೊತ್ತ ದೇವರೇ ಬರ್ತದೆ, ಅದು ನಾವು ಮಾಡ್ಕೊಂಡು ಕರ್ಮಗಳಿಗೆ ಅಷ್ಟೇ. ಅದ್ಬಿಟ್ಟ ಅಂತಂದ್ರೆ ಇದೂ ಕಷ್ಟ ಅನ್ನೋದು ಯಾವ ಕೈಲಿ ಬರುತ್ತೆ, ಯಾರಿಗೂ ಬರಲ್ಲ. ನಿಮ್ಮನ್ನ ನಿಮ್ ಕೈಲಿ ಇರುತ್ತೆ. ಈಗ ಎಷ್ಟೊಂದು ಜನ ಭಿಕ್ಷೆ ಪಡ್ಕೊಂತ ಅಂತಾರೆ, ಕಾಲು ಕೈಯಲ್ಲ ಇದ್ರು, ಅವ್ರಿಗೆ ನಾವು ಜೋಕಾಗಿ ಹೇಳ್ಬಿಡ್ತೀವಿ, ಏ ಇವಾಗ ಕೆಲಸ ಮಾಡ್ಕೊಂಡು ತಿನ್ನೋದ ಅಂತಂದು. ಅವ್ರಿಗೂ ಕೆಲಸ ಇರುತ್ತೆ, ಬಟ್ ಅದೇನೋ ಅವ್ರಿಗೊಂದು ಸೋಂಬೇರಿತನ ಅಂತ ಇರ್ಬೋದೇನೋ, ಅಥವಾ ಅವ್ರಿಗೇನೋ ಒಂದು ಕಾಯಿಲೆಗಳಿರ್ಬೋದೇನೋ, ಅಥವಾ ಫೀಲಿಂಗ್ಗಳಿರ್ಬೋದೇನೋ. ಹಾಗಾಗಿ ಅವರು ಭಿಕ್ಷೆ ಬೇಡಿ, ಹಣ್ಣೆ ಹೊಡೆದು ಅಲ್ಲಿ ಇಲ್ಲಿ ಬಿತ್ಕೊಂತಾರೆ. ಭಿಕ್ಷೆ ಬೇಡೋರಿಗೆ ಈ ಎಸ್ಪೆಷಲಿ ವಯೋವೃದ್ಧರಾದ್ರೆ ದುಡ್ಡು ಹಾಕ್ಬಿಡ್ತೀನಿ. ಈ ಸಖತ್ತಾಗಿರೋಂಥವ್ರಿಗೆ ಯಾರಿಗೂ ದುಡ್ಡು ಹಾಕಲ್ಲ. ಟೀ ಕುಡಿತೀಯ, ಊಟ ಮಾಡ್ತೀಯ, ತಿಂಡಿ ತಿಂತೀಯ ಅಂತ ಕೇಳ್ತೀನಿ. ಯಾಕೆ ಅಂತಂದರೆ ನಮ್ಗೆ ಅವತ್ತಿನ ದಿವಸ ಊಟ ಕೊಟ್ಬಿಡೋಣ, ಖುಷಿಯಾಗುತ್ತೆ. ಅದೇ ನಾವು ಕೊಡೋಂಥ 10 ರೂಪಾಯಿ, 5 ರೂಪಾಯಿ, 1 ರೂಪಾಯಿ, 2 ರೂಪಾಯಿ ಏನೇ ಆಗಿರ್ಬೋದು, ನಾವು ಅವ್ರು ಭಿಕ್ಷೆ ಅಂತ ಹಾಕ್ತೀವಿ. ಅವನು ಕುಡ್ಕೊಂಡು ಇಲ್ಲಾರ ಅಪಘಾತ ಆದರೆ ಕರ್ಮ ನಮಗೂ ಸೇರ್ತದೆ. ಹಾಗಾಗಿ ಯಾರೇ ಭಿಕ್ಷುಕರು ಬಂದರು ದಯವಿಟ್ಟು ಊಟ ಕೊಡಿಸಿ, ಕಾಫಿ ಕೊಡಿಸಿ, ತಿಂಡಿ ಕೊಡಿಸಿ, ಅವ್ರ ಮನೆ ಕರ್ಕೊಂಡು ಡ್ರಾಪ್ ಮಾಡಿ.
ಒಂದು ರೂಪಾಯಿ ಕೊಡಕ್ ಹೋಗ್ಬೇಕು. ಯಾಕಂದ್ರೆ ಅವರು ಆ ವಯೋವೃದ್ಧರಾದ್ರೂ ಕೊಡಿ, ಏನ್ ಮಾಡಕ್ಕಾಗಲ್ಲ. ಬಹುಶಃ ಅವ್ರ ಪರಿಸ್ಥಿತಿ ಹೆಂಗಿರ್ತದ, ಆದ್ರೆ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಬರ್ತಾರಲ್ಲ ಅಂಥವ್ರಿಗೆ ಈ ತಗೊಂಡ ಮಾಡಿ ಅನ್ನೋದು ನನ್ನ ಒಂದು ಉದ್ದೇಶ. ಎಂಟರ್ ಕಾ ಆನಂದರಾಗ ನೋಡ್ತಾ ಇದ್ದೀರಾ, ಮತ್ತೆ ನೀವು ನೋಡ್ತಾ ಇದ್ದೀರಾ ಆನಂದರಾಗ ಆಲ್ರೆಡಿ ಗೊತ್ತಿದೆ ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ. ಬಟ್ ಆದ್ರೂ ನನಗೆ ಏನನ್ಸುತ್ತೆ ಅಂತಂದ್ರೆ, ಲುಕ್ಸ್ ಒಂದೇ ಮ್ಯಾಟರ್ ಆಗಲ್ಲ, ಆಮೇಲೆ ಎಷ್ಟೇ ಕಷ್ಟ ಎಷ್ಟೇ ಬರ್ತಾನೆ ಇರಲಿ ಅದೆಲ್ಲ ಮ್ಯಾಟರ್ ಆಗಲ್ಲ. ಟ್ಯಾಲೆಂಟು ಮತ್ತೆ ಇದೇನೋ ಒಂದು ಮಾಡ್ಬೇಕು ಅಂತಿದ್ರೆ ಪಕ್ಕ ಮಾಡ್ಬೋದು ಅಂತ ಒಂದ್ ಒಳ್ಳೆ ಎಕ್ಸಾಂಪಲ್. ನೀವು ಮೈಂಡ್ ಅಲ್ಲಿ ಏನೋ ಮಾಡ್ತಾನೆ ಇರ್ಬೇಕು. ಈಗ ನನಗೆ ಈ ಕಲಾವಿದನ ನನಗೊಂದು ಒಂದಷ್ಟು ಮಿಮಿಕ್ರಿ ಬರುತ್ತೆ, ಎಷ್ಟು ಮಿಮಿಕ್ರಿ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಯಾರಿಗೂ ಚಾಲೆಂಜರ್ಸ್ ಅಲ್ಲ, ಬಟ್ ಕೆಲವರು ನನ್ನ ಚಾಲೆಂಜರ್ಸ್ ಅಂತ ಹೇಳ್ಬಿಡ್ತಾರೆ, ಅದಕ್ಕೆ ನಾನೇನು ಮಾಡೋಕ್ಕಾಗಿಲ್ಲ. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ, ಕಲೆ ಇದೆ, ಮಿಮಿಕ್ರಿ ಕಲೆ ಇದೆ, ಆ್ಯಕ್ಟಿಂಗ್ ಬರುತ್ತೆ, ಜೊತೆಗೆ ನನಗೆ ಪ್ರತಿಯೊಂದು ಕೆಲಸನೂ ಗೊತ್ತು, ಇಷ್ಟೆಲ್ಲ ಗೊತ್ತು. ಮತ್ತು ದೇವ್ರ ಕೈ ಕೊಟ್ಟಿದ್ದೇನೆ, ಕಾಲು ಕೊಟ್ಟಿದ್ದೇನೆ, ಮಾತಾಡೋಕ್ಕೆ ಬಾಯಿ ಕೊಟ್ಟಿದ್ದೇನೆ, ಮೈಕ್ ಹಿಡ್ಕೊಂಡು ಕಿರ್ಚಾಡೋಕ್ಕೆ ಸ್ಟೇಜ್ ಕೊಡ್ತೇನೆ. ಮತ್ತು ಇನ್ನೊಂದು ಎಲ್ಲರಿಗೂ ಫೀಲಿಂಗ್ ಹಾಗೆ ಆಗುತ್ತೆ ಮೇಡಮ್, ಎಲ್ಲ ಮನೆ ಮೂಲಕ ನಡೆದೇ ನಾವು ಸೂಪರ್ ಆಗಿದ್ದೀವಿ, ಹಂಗಿದೀವಿ ಹಿಂಗಿದೀವಿ ಅಂತಾರೆ. ಬಟ್ ಆಕ್ಚುಲಿ ರಿಯಲ್ ಸ್ಟೋರಿ ಮನೇಲಿ ಗೊತ್ತಾಗುತ್ತೆ. ಅದು ಏನಾಗುತ್ತೆ, ನಾನು ಇನ್ನೊಂದು ಹೇಳ್ತೀನಿ, ಯಾಕೆ ಇಲ್ಲ ಅಳು ಕಂಟ್ರೋಲ್ ಮಾಡ್ಕೊಂಡು ಹೇಳಿ, ನಾನು ಹೇಳ್ದೆ ಆಗ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಯಾರಿಗೆ ಆದ್ರೂ ನಮ್ಮ ಪ್ರಾಬ್ಲಮ್ ಹೇಳ್ಕೊಂಬಿ ಕ್ರಿಯೇಟ್ ಮಾಡ್ಬಾರ್ದು. ಯಾಕಂದ್ರೆ ವ್ಯಕ್ತಿತ್ವ ಅವ್ರಿಗೆ ನಮ್ಮ ದೂರದಿಂದ ನೋಡಿ ಹತ್ತಿರ ಗೊತ್ತಾಗಬೇಕಷ್ಟೇ. ಮತ್ತೆ ನಿಮ್ಗೇನು ಹೇಳ್ಬೇಕಾ, ನೀವು ಅಳ್ಳೇಬೇಕಾ, ನಿಮ್ ಪ್ರಾಬ್ಲಮ್ ಅಷ್ಟೊಂದು ಇದೆಯಾ, ಯಾರೋ ಇರಿಟೇಷನ್ ಮಾಡ್ಬಿಟ್ಟಿದ್ರ, ತುಂಬಾ ನೋವಾಗ್ಬಿಟ್ಟಿದ್ಯಾ, ಅದಕ್ಕೆ ಸಿಂಪಲ್ ಟ್ರಿಕ್ಸ್ ಏನಂತಂದ್ರೆ, ನಿಮಗೆ ಇಷ್ಟವಾಗುವಂತ ಪ್ಲೇಸ್ ಅಲ್ಲಿ ಹೋಗ್ಬಿಟ್ಟು ಕಣ್ ತುಂಬ ಚಚ್ಕೊಂಡು ಬಡ್ಕೊಂಡು ಹತ್ಬಿಡಿ. ನಿಮ್ ಫೀಲಿಂಗ್ಸ್ ಎಷ್ಟಿದೆ ಅಷ್ಟು ಕಿರ್ಚಿ ಹೊರಗಾಕಿ, ಯಾರು ಇಲ್ದಿರ ಜಾಗಕ್ಕೆ ಹೋಗಿ. ಅವಾಗವಂತ ನಿಮ್ಮ ಮನಸ್ಸಿನ ಸಮಾಧಾನ ಇನ್ನೊಬ್ಬ ಹತ್ರ ಹೇಳ್ಕತ್ತಿರಲ್ಲ, ಏನಕ್ಕಂದ್ರೆ ಅವ್ನು ಇನ್ನೊಂದ್ಸರಿ ಯಾವತ್ತಾರ ಒಂದ್ಸ ಆಡೇ ಆಡ್ತಾನೆ. ಆದ್ರೆ ಈತ ಯಾವ ಈ ಖಾಲಿ ರೋಡ್ಗಳು ಮರಗಳು ಯಾವತ್ತು ಆಡಲ್ಲ, ಅವತ್ತು ಕೇಳಿಸ್ಕೊತವೆ, ಗಾಳಿ ಕೊಡ್ತವೆ, ನಮ್ಮಿಂದ ಉಸಿರುಗಳು ಹೋಗುತ್ತೆ, ಕಿರ್ಚಾದ ಉಸಿರು ಎಷ್ಟು ಹೋಗುತ್ತೆ ಅಷ್ಟು ಗಾಳಿ ಕೊಡ್ತವೆ, ಎಷ್ಟು ಜನಕ್ಕೂ ಉಪಯೋಗ, ಪರಿಸರಕ್ಕೆ ಉಪಯೋಗ. ಅದನ್ನ ಬಿಟ್ಬಿಟ್ಟು ಇನ್ ಯಾವ ಹತ್ರ ಹೇಳ್ಕೊಂಡು ನಾವು ಚಿಕ್ಕವ್ರು ಮಾಡ್ಕೊಂಡು ನಮ್ಮ ಲೈಫ್ನ ಹಾಳು ಮಾಡ್ಕೊಂಡು ಯಾಕೆ ಬೇಕು. ಬಟ್ ಕಲೆ ವಿಚಾರದಲ್ಲಿ ಯಾವನ್ನೇ ಆದ್ರೂ ಅಷ್ಟೇ ಮೇಡಮ್, ತುಳಿಯಕ್ ಹೋಗ್ಬಾರ್ದು. ಮತ್ತೆ ಯಾರು ಯಾರು ತುಳಿಯಲ್ಲ ಮೇಡಮ್, ಅದೇ ಹೇಳ್ಬಿಟ್ಟು ಕಡೆ ಅವ್ನ ನಮ್ಗೆ ತಿಳ್ಬಿಟ್ಟ, ಇವ್ನು ನಮ್ಗೆ ತಿಳ್ಬಿಟ್ಟ, ಅವನೇ ಎಲ್ಲವನ್ನೂ ಸುಳ್ಳು ಮೇಡಮ್, ಎಲ್ಲ ನಾವೇ ತಿಳ್ಕೊಳ್ಳೋದು ಮೇಡಮ್. ಏನ್ ಗೊತ್ತಾ, ಈಗ ನಾನು ಈಗ ನೀವು ಹೇಳಿದ್ರೆ ಎಲ್ಲ ನೀವೇ ಕ್ವಶನ್ ಕೇಳ್ತಾ ಇದ್ರ ಸರ್, ನಂಗೇನಿದೆ ಉತ್ತರ ಅಂತ ಹೇಳಿದ್ರೆ ಅಲ್ವಾ, ಹಂಗಂತೇಳಿ ನಿಮ್ಮನ್ನ ನಾನು ತುಳಿತಾ ಇಲ್ಲ, ಅಂದ್ರೆ ನನಗ್ ನಮಗ್ ನಾವು ಅನ್ಕೊಂಡ್ರೆ ರಾಗತ್ತೆ. ಯಾಕೆ ಅನ್ಕೋತೀರಾ, ಅವನು ಒಬ್ಬ ಕಲಾವಿದ ಬೆಳಿತಾನೆ, ಬೆಳ್ಕೊಂಡು ಹೋಗಿ ಬಿಡು ಅಂತ. ನಾನು ಎಷ್ಟೊಂದು ಸತಿ ಇಂಟರ್ವ್ಯೂಗಳಿಗೆ ಮಿಮಿಕ್ರಿ ಆರ್ಟಿಸ್ಟ್ ಗಳನ್ನ ಕರ್ಕೊಂಡು ಹೋಗಿ ಇಂಟರ್ವ್ಯೂ ಕೊಡಿಸಿದೀನಿ ನಾನು. ನಮ್ಮ ಮೈಸೂರಲ್ಲಿ ನಮ್ಮ ಕರುಣಾಸಾಗರ್ ಅಂತ ಒಬ್ಬ ಇದ್ದಾನೆ, ಚೆನ್ನಾಗಿ ಮಿಮಿಕ್ರಿ ಮಾಡ್ತಾನೆ, ಅವನ್ನ ಕರ್ಕೊಂಡು ಹೋಗಿ ಮಿಮಿಕ್ರಿ ಆರ್ಟಿಸ್ಟ್ ನ ಎಫ್ ಎಂ ಎಲ್ ಇಂಟರ್ವ್ಯೂ ಕೊಡ್ತಿದ್ದ. ಎಫ್ ಎಂ ಅವ್ರು ಕೇಳಿದ್ರು, ಮಂಜು ಇವನು ಎಲ್ಲ ವಾಯ್ಸ್ ಗಳು ಮಾಡ್ತಾನೆ, ನೆಕ್ಸ್ಟ್ ಡೇ ನಿನ್ನ ಕೆಲಸಕ್ಕೆ ತೆಗೆದಾಕ್ಬಿಟ್ಟು ಇವನ್ನ ಸೇರಿಸ್ಕೊಂಡ್ರೆ ಅಂತ ಅಂದ್ರು. ಸರ್ ಸೇರಿಸ್ಕೊಳ್ಳಿ ಸರ್, ಯಾಕಂದ್ರೆ ನನ್ನ ಬರಹಗಳು ನನ್ನ ಮೈಂಡ್ ಯಾವತ್ತೂ ಕಡಿಮೆ ಆಗಲ್ಲ, ನನ್ನಲ್ಲಿರುವಂತ ಟ್ಯಾಲೆಂಟ್ ಅನ್ನೋ ಆಸ್ತಿ ಯಾವತ್ತೂ ಕಡಿಮೆ ಆಗಲ್ಲ. ಅದು ನನಗೆ ದೊಡ್ಡದು, ಅವ್ನ ಟ್ಯಾಲೆಂಟ್ ಅವನ ದೊಡ್ಡದು, ಅವ್ನ್ ಎಷ್ಟು ಸಹ ಉಪಯೋಗ ಆಗುತ್ತೋ ಬರಲಿ, ಯಾಕಂದ್ರೆ ಜನಕ್ಕೂ ಹೊಸದು ಬೇಕಾಗಿರ್ತದೆ, ಏನೋ ಕೊಡ್ತಾನೆ ಹೊಸದು. ಬಟ್ ನಂದೇ ಅವನು ಕಿತ್ಕೊಳಕ್ ಆಗಲ್ವಲ್ಲ, ನನ್ನ ನನ್ನ ಒಳಗಿರುವಂತ ಅದು ಕಲೆ ಆಗ್ಲಿ ಬರಹ ಆಗ್ಲಿ ಯಾರು ಕಿತ್ಕೊಳಕ್ ಆಗಲ್ವಲ್ಲ, ಅದು ನನಗೆ ಸ್ವಂತ ಸರ್, ನಾನು ಸಂಪಾದನೆ ಮಾಡಿರೋದು ಆಸ್ತಿ ಅದು. ನಾನು ದುಡ್ಡು ಸಂಪಾದನೆ ಮಾಡಿದ್ರೆ ಯಾವನ್ನ ಕಿತ್ಕೊತಾನೆ, ಎಲ್ಲ ವೇಸ್ಟ್ ಆಗುತ್ತೆ. ಮನುಷ್ಯರು ಸಂಪಾದನೆ ಮಾಡಿದ್ರೆ ಒಂದಲ್ಲ ಒಂದ್ಸ ಕಿತ್ಕೊಂಡು ಒಪ್ಪೇ ಹೋಗ್ತಾರೆ, ಇನ್ನೊಂದು ಅಥವಾ ಅಟ್ ಲೀಸ್ಟ್ ಸತ್ತಾಗ ಎಲ್ಲರೂ ನೆನೆಸ್ಕೊಂಡು ಮನುಷ್ಯ ಸತ್ತದ ಅಂತ ಹೇಳಿ ಒಂದು ಆರ ಹಾಕ್ಬೋದು. ಅದು ಬಿಟ್ಟ ಅಂತ ಅಂದ್ರೆ ನಮ್ಮ ಹತ್ರ ಹೋಗಿರುವಂತ ಆಸ್ತಿ ನಮ್ಮ ಗುಣ, ನಮ್ಮ ಬಿಟ್ಟು ಹೋಗಲ್ಲ ಮೇಡಮ್ ನಮ್ಮ ಗುಣ, ಅದನ್ನ ಯಾರು ಕಿತ್ಕೊಳಕ್ ಹೋಗಲ್ಲ, ನಮ್ಮ ಗುಣನ ಯಾವನು ಕಿತ್ಕೊಳಕ್ ಆಗಲ್ಲ, ಅದೊಂದೇ ಶಾಶ್ವತ. ಇಲ್ಲ ನಿಮ್ಮ ಮಿಮಿಕ್ರಿ ಅಂತ ತುಂಬಾ ಫೇಮಸ್, ಒಂದು ಪೊಲಿಟಿಷಿಯನ್ಸ್ ಮಿಮಿಕ್ರಿ ಮಾಡಿ, ಪೊಲಿಟಿಷಿಯನ್ಸ್ ಯಾರು ಈಗಿನ ಜನರೇಷನ್ ಯಾರು ಮಾಡ್ಬೇಕು ನೀವು, ಫಸ್ಟ್ ನಮ್ಮ ನೂತನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬಂದು ಆಸ್ ಯೂಶುವಲಿ
ಚಲುವನ್ಗೆ ವಿಶ್ ಮಾಡೋದಾದ್ರೆ, ಆನಂದರಾಗಿ ವಿಶ್ ಮಾಡೋದಾದ್ರೆ, ಝಿಕಾ ಝೀ ನ್ಯೂಸ್ ಅವರಿಗೆ ಮಾತಾಡಿಸೋದಾದ್ರೆ, ಅಥವಾ ಹೇಳೋದಾದ್ರೆ ಹೆಂಗ್ ಹೇಳ್ಬೋದು ಅಂತಂದ್ರೆ, ಏಯ್ ನಮಸ್ಕಾರ ಕಣ್ರಪ್ಪ, ಏನ್ ಚೆನ್ನಾಗಿದ್ದ, ಏಯ್ ಏನ್ ಚೆನ್ನಾಗೈತೆ ಅಂತ ತಕ್ಷಣ ಮದುವೆ ಮಾಡ್ಕೊಳಕ್ ಹೋಗ್ಬೇಕು, ಒಳ್ಳೆ ಆಂಕರು ಝೀ ನ್ಯೂಸ್ ಅಂತ ಕೇಳಿ ಕಳಿ ಖುಷಿ ಪಡಿ, ಧ್ವನಿ ಚೆನ್ನಾಗದೆ, ಚೆನ್ನಾಗಿ ಮಾತಾಡ್ತಾರೆ ಆಯ್ತಾ, ಹಾಗೆ ಆನಂದರಾಗ ನೋಡಿ ಇದೇ ಟಿ ವಿ ನೋಡ್ದ ಅಚ್ಚುಮೆಚ್ಚಿನ ಕೊಡುಗೆ ಇದು, ಎಂಟೈರ್ ಕುಟುಂಬ ನಿಂತ್ಕೊಂಡು ನೋಡ್ಬೋದು, ಸಾರಿ ಕೂತ್ಕೊಂಡು ನೋಡ್ಬೋದು ಆಯ್ತಾ, ನಿಮ್ಮನ್ನು ಸೇರಿದ್ದಲ್ವಾ ಸೇರಕ್ಕ ನೋಡಿ, ಆ 7:30 ಸರಿಯಾಗಿ ಪ್ರತಿ ದಿನ ಸೋಮವಾರದಿಂದ ಶನಿವಾರದವರೆಗೂ 7:30 ಏಯ್ ಯಾವನವನು ಎಣ್ಣೆ ಹೊಡ್ಕ ನೋಡ್ಬೋದಾ ಅಂತಾನೆ, ಏಯ್ ಆಕ್ರಿ ಕಪಲ್ ಕಾಲ್ದ ಎಣ್ಣೆ ಹೊಡ್ಕ ನೋಡ್ಬಾರ್ದಪ್ಪ, ಮನೇಲಿ ಹೆಣ್ಣು ಮಕ್ಳು ಅವರೇ, ಅವ್ರಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀನಿ, ಆಮೇಲೆ ಅವರು ಬೇರೆಯವ್ರನ್ನ ಹೊಡೆ ಕಳ್ಸ್ಬಿಡ್ತಾರೆ ಆಯ್ತಾ, ಬಿಟ್ಟು ಕರೆಂಟ್ ಕೊಡ್ತಾವನಿ, ಇನ್ನು ನಿಮ್ಮ ಅವಶ್ಯಕತೆ ಇರೋಕ್ಕಿಲ್ಲ ಗಂಡಸ್ರದ್ದು, ಹಾಗಾಗಿ ಎಲ್ಲರೂ ಅಚ್ಚುಕಟ್ಟಾಗಿ ಸೀರಿಯಲ್ ನೋಡಿ, ಈ ಚೆಲುವ ನಿಮ್ಮ ಮುಂದೆ ಬರ್ತಾನೆ ಪ್ರೀತಿಸಿ ಅವ್ನ ಮುಂದೆ ಆಶೀರ್ವಾದ ಮಾಡಿ ಸಾಕು, ಗೌರವ ಏನು ಕೊಡೋದ್ಬೇಡಿ, ಯಾಕಂದ್ರೆ ನನ್ನ ದೊಡ್ಡ ಮನಸ್ಸ ಅಲ್ಲ, ಪ್ರೀತಿಸಿ ಸಾಕು ಆಯ್ತಾ, ಬರ್ರ ಪಕ್ಕದಲ್ಲೇ ಮಾತಾಡ್ತಿದ್ದಾರೆ ಅಂತ ಫೀಲ್ ಆಯ್ತು ನನಗೆ, ಸೂಪರ್ ಅಪ್ಪ ಲೈವ್ ಅಂತ ಈಗತ್ತೆ ನೋಡಿದ್ ನೋಡಿ ನಿಮ್ಮ ಮಿಮಿಕ್ರಿ. ಆಸ್ ಯೂಶುವಲ್ ನಾನು ಸಿದ್ದರಾಮಯ್ಯನ ಬಾರಿ ಲೈಕ್ ಮಾಡ್ತೀನಿ, ಪೊಲಿಟಿಕ್ಸ್ ಗಳಲ್ಲಿ ಯಾಕೆ ಲೈಕ್ ಮಾಡ್ತೀನಿ ಅಂದ್ರೆ ಅವ್ರ ಭಾಷಣಗಳು ಚೆನ್ನಾಗಿರುತ್ತೆ, ಮತ್ತೆ ಅಂತರ ಫುಲ್ ಡೇರಿಂಗ್ ಅವರು ಮೂಲಟ, ಯಾಕಂದ್ರೆ ಅವ್ರ ಫಾಲೋವರ್ಸ್ ಅಲ್ಲ ನಾನು, ತದ್ರೂಪಿ ಅಲ್ಲ, ಅವ್ರ ವಾಯ್ಸ್ ನಾನು ಒಂದು ಮಾಧ್ಯಮದ ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲಿ ಮಾಡಿದಾಗ ನನ್ನ ಅವಕಾಶ ಅಷ್ಟೇ ಅವರು, ಅದರಿಂದಾಗಿ ಅವ್ರನ್ನ ಒಂದು ಅನ್ನ ಕೊಟ್ಟವ್ರೆ ಅಂತ ಹೇಳಿ, ಅಂದ್ರೆ ನನಗೆ ಅನ್ನ ಸಿದ್ದರಾಮಯ್ಯ ಅಂತ ಏನ್ ಹೇಳ್ತಾರೆ, ಅದು ನಿಜವಾಗ್ಲು ಒಂದಲ್ಲ ಒಂದು ರೂಪದಲ್ಲಿ ನನ್ಗೆ ಅನ್ನ ಕೊಟ್ಟಿದ್ದಾರೆ, ಯಾಕಂದ್ರೆ ಅವ್ರ ಹೆಸರು ಹೇಳ್ಕೊಂಡು ನೀವು ಎಂಟ್ಗಳು ಮಾಡ್ತೀನಿ ಮೇಡಮ್, ನನ್ಗೆ ಒಂದು 10,000 5,000 10,000 ಬರ್ತದೆ, ಸೊ ಹಂಗಾದ್ರೆ ಅವ್ರು ನನ್ಗೆ ದೇವ್ರೇ, ಸೊ ಹಂಗಾಗಿ ಅವ್ರನ್ನ ತುಂಬಾ ಗೌರವಿಸ್ತೀನಿ ಪ್ರೀತಿಸ್ತೀನಿ, ಸಿದ್ದರಾಮಯ್ಯ ಸರ್ ಇನ್ನೂ ಹೆಚ್ಚು ಹೆಚ್ಚು ಕಾಲ ಖುಷಿಯಾಗಿ ಸಂತೋಷವಾಗಿ ತಾಯಿ ಚಾಮುಂಡೇಶ್ವರಿ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಿ, ಅದಾದ್ಮೇಲೆ ನಮ್ಮ ಯಡಿಯೂರಪ್ಪನವರು ಬಂದು ಅವ್ರ ದೇವ್ರಿಗೆ ಕೇಳೋಣ ಅಂತಿದ್ದೆ ನಾನು, ನಮಸ್ಕಾರ ಬಂದು ಮಾತಾಡ್ತಿದ್ದೀನಿ, ಯಾರು ಮಾತಾಡೋದು ಸೈಡು ಹೋಗಿ ನೋಡಿ, ನಮ್ಮ ಶೋಭಾ ಕರುಳಾಜರು ಒಂದೆರಡು ಮಾತಾಡ್ತಾರೆ ಕಣ್ಣಪ್ಪ, ಆಡಿದ್ರಾಗ 7:30 ಮಿಸ್ ಮಾಡ್ಬಿಟ್ರಿ, ಉದಯ ತಿಂಗಳು ಬರ್ತಾ ಇದೆ, ಝೀ ನ್ಯೂಸ್ ಅವ್ರು ನ್ಯೂಸ್ ಮಾಡಕ್ ಬಂದಿದ್ದಾರೆ ಸ್ವಾಮಿ, ಹುಡುಗಿ ಚೆನ್ನಾಗಿದೆ ಅಂತ ಹೇಳಿ ಕಾಳ ಪಡಿ, ಈಗ ನೋಡಿ ನಮ್ಮ ಶೋಭಾ ಕರುಳಾಜ್ ಅವ್ರು ಬರ್ತಾರೆ, ನಮ್ಮ ಯಡಿಯೂರಪ್ಪನವರು ಮಾಡಿದ ಕೆಲಸಗಳು ವಿಷಯ ಬಂಧುಗಳೇ, ಏನಾಗ್ತಿದೆ ಅಂತ ಅಂದ್ರೆ ಉದಯ ಟಿವಿಯ ಅಚ್ಚುಮೆಚ್ಚಿನ ಧಾರಾವಾಹಿಯಾಗಿ ಆನಂದ ರಾಗ ಅಂತ ಬರ್ತಾ ಇದೆ, ಸರಿಯಾದ ಸಮಯದಲ್ಲಿ ಸಂಜೆ 7:30 ಎಲ್ಲ ಕೂತ್ಕೊಂಡು ನೋಡುವಂತ ಬರ್ತಾ ಇದೆ, ಈಗ ಆನಂದ ರಾಗ ನೋಡ್ತಾ ಇರಿ, ಮುಂದೆ ನಮ್ಮ ಸರ್ಕಾರ ಬರ್ತದೆ, ಅವಾಗ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಬರ್ಲೇ, ಸೂಪರ್ ಆಗಿತ್ತು ಸಕ್ಕತ್ತಾಗಿತ್ತು, ಹೆಂಗೆ ಇದು ಹೆಂಗೆ ಅಂತ ಅಂದ್ರೆ ಎಕ್ಸಾಕ್ಟ್ಲಿ ಅದೇ ರೀತಿ ಮಾತಾಡ್ತಿದ್ದೀರಾ, ಯಾಕಂದ್ರೆ ನಾವು ಮಿಮಿಕ್ರಿ ಮಾಡ್ತೀವಿ ಅಂತ ಮಾಡೋದಲ್ಲ ಮೇಡಮ್, ಈಗ ಯಡಿಯೂರಪ್ಪ ಅವ್ರನ್ನ ಆದ್ರೆ ನಮ್ಗೆ ಸಿದ್ದರಾಮಯ್ಯನ ಜಾಸ್ತಿ ಗೌರವಿಸ್ತೀನಿ, ಬಟ್ ಎಲ್ಲಾರನ್ನು ಪ್ರೀತಿಸ್ತೀನಿ, ಯಾಕಂದ್ರೆ ಇವರೆಲ್ಲ ಒಂಥರ ಅಯ್ಯಪ್ಪ ಸ್ವಾಮಿ ಅಂತಾರಲ್ಲ ಹಂಗೆ, ಯಡಿಯೂರಪ್ಪ ಸ್ವಾಮಿ ಕುಮಾರಸ್ವಾಮಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಇವರೆಲ್ಲ ಅಯ್ಯಪ್ಪ ಸ್ವಾಮಿ ದೇವ್ರಿಗೆ ಹೇಳ್ತಾರೆ ಲಾಸ್ಟ್ ಲಾಸ್ಟ್ ಅಕ್ಷರಗಳನ್ನ ತಗೊಂಡು, ಸೊ ಹಂಗಾಗಿ ಇವ್ರನ್ನೆಲ್ಲ ಪ್ರೀತಿಸ್ಬೇಕು, ಯಾಕಂದ್ರೆ ಇವರೆಲ್ಲ ಒಂದು ಲೆಜೆಂಡರಿ, ಈ ತರ ರಾಜಕೀಯದಲ್ಲಿ ಇವ್ರ 3 ತಲೆಗಳು ಮಾಡ್ದಂಗೆ ಅಥವಾ ಡಿ ಕೆ ಶಿವಕುಮಾರ್ ಸರ್ ಹತ್ರ 4 ತಲೆಗಳಿವೆ ಒಳ್ಳೊಳ್ಳೆ ತಲೆಗಳು, ಇವ್ರೆಲ್ಲ ರಾಜಕೀಯದಲ್ಲಿ ಹೆಸರು ಮಾಡ್ದಂಗೆ ಇನ್ ಮುಂದೆ ಯಾರು ಮಾಡ್ಲಿಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಜೋಶ್ ಬರಲ್ಲ, ಅಷ್ಟು ಪ್ರೀತಿಸಲ್ಲ ಜನರಲ್ಲಿ, ಹಂಗಾಗಿ ಅವ್ರನ್ನ ನೋಡ್ತಾರ ಮುಂದೆ ಕಲ್ತ್ಕೊಂತೀವಿ, ಯಾಕಂದ್ರೆ ಅವ್ರನ್ನ ಪ್ರೀತಿಸ್ಬೇಕು, ಮತ್ತೆ ಅವ್ರನ್ನ ದೆನ್ ಮಿಮಿಕ್ರಿ ಮಾಡೋದಿಂದ ಕಷ್ಟ ಏನಲ್ಲ ಮೇಡಮ್, ಡೈಲಿ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ಅವ್ರ ಆಗೋಗಳನ್ನ ಅಬ್ಸರ್ವ್ ಮಾಡ್ತಾರೆ, ಜಸ್ಟ್ ಅವ್ರನ್ನ ಪ್ರೀತಿಸ್ಬೇಕು, ಲವ್ ಹಂಗಾರ ಲವರ್ ಇದ್ರ ನೋಡಪ್ಪ ಅಲ್ವಾ ನಾಳೆಯಿಂದ ಕಾಣಕ್ಕೆ, ಸೊ ಹಂಗೆ ಲವರ್ ಇದ್ರೆ ಸೊ ಅವ್ನು ಡೈಲಿ ಮಾತಾಡೋದು, ಏನ್ ಮಾತಾಡ್ತಾನೆ ಜಾಸ್ತಿ ಏನು ಮಾತಾಡಲ್ಲ ಮೇಡಮ್, ಲವರ್ಸ್ ನಾನು ನೋಡಿದ್ದೀನಿ ತುಂಬಾ ಕೇಳ್ಬಿಟ್ಟು, ನಾನು ಇದುವರೆಗೂ ಲವ್ ಮಾಡಿರೋದು ಕಡಿಮೆ ನಾನಾ ಕಾಫಿ ಕುಡಿತಾ ಇದ್ದೀನಿ, ಕಾಫಿ ಕುಡಿತಾ ಇದ್ಯಾ, ಎಷ್ಟು ಗಂಟೆ ಕುಡಿದೆ, ರಾತ್ರಿ
ರಾತ್ರಿ ಕುಡ್ದ ರಾತ್ರಿ ಕುಡ್ದಿದ್ದು ಈಗ ಕುಡ್ದೆ ಅಂತ ಮೂಡ್ ಔಟ್ ಆಯ್ತಾ? ಇಲ್ಲ, ಊಟ ಮಾಡಿದೆ. ಊಟ ಇತ್ತನ ಕಾಫಿ ಅಂದೇ ಆಗ್ಲಿ ಊಟ ಇಷ್ಟ ಮೇಡಮ್ ಅವ್ರು ಮಾತಾಡೋದು. ಕಾಫಿ ಊಟ ತಿಂದಿಲ್ಲ ಇನ್ನೂ ಮಾತಾಡ್ತಾರೆ, ಹೇಳ್ತಾ ಇರ್ತಾರೆ ಮೇಡಮ್ ಊಟ ತಿಂದು ಹೇಳ್ತಾ ಇರ್ತಾರೆ. ಕೊನೆಗೆ ಯಾವ ಟೈಮ್ ಬಂದು ಮಮ್ಮಿ ಹೇಳ್ತಾ ಹೇಳ್ತಾ ನೀನು ಒಬ್ಳು ಹೋಗ್ಬೇಡ. ಯಾಕಂದ್ರೆ ಅವನ್ಗೆ ಏನಂತಂದ್ರೆ ಒಂದ್ ಹುಡುಗ ಲವ್ ನ ಸಕದಾಗ ಮಾಡ್ತಾನೆ, ಹುಡುಗಿ ಲವ್ ನ ಚೆನ್ನಾಗೂ ಮಾಡ್ತಾಳೆ, ಇವ್ರಿಬ್ರಲ್ಲಿ ಕ್ಲಾಶ್ ಬರೋದು. ಈಗ ಹುಡುಗ ಆದ್ರೆ ತುಂಬಾ ಜಾಸ್ತಿ ಲವ್ ಮಾಡ್ತಾನೆ ಮೇಡಮ್. ಹುಡುಗರು ಏನಂತಂದ್ರೆ ಲವ್ ನ ಜಾಸ್ತಿನೇ ಮಾಡ್ತಾರೆ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿ, ಯಾವ್ದಾರ ಒಂದು ಹುಡುಗರು ಒಂದು ಹುಡುಗಿನ ಇಷ್ಟಪಡ್ತು ಅಂತ ಅಂದ್ರೆ ಅವಳು ಬೇಡ ಅನ್ನೋವರೆಗೂ ಇನ್ನೊಂದು ಹುಡುಗನ ನೋಡಲ್ಲ, ಹುಡುಗಿನ ನೋಡಲ್ಲ. ಅವಳು ಬೇಕು ಅಂದ್ರು ಅವಳು ಬೇಕು ಅಂದ್ರೆ ಅವಳೇ ಬೇಕು. ಫೈನಲ್ ಹುಡುಗಿ ಆಯ್ತು ಅಂದ್ ಹಂಗಲ್ಲ, ಬೇಡ ಕಣ ನಮ್ಮ ಅಪ್ಪ ಹೇಳಿದ್ರು ನಮ್ಮ ಅಮ್ಮ ಒಂದು ಬೇಜಾರು ಮಾಡ್ಕೊಂತಾರೆ, ನಮ್ಮ ಲೈಫ್ ಸ್ಪಾಯ್ಲ್ ಆಗ್ಬಿಡುತ್ತೆ, ನಿಮ್ಮ ಲೈಫು ಸ್ಪಾಯ್ಲ್ ಆಗುತ್ತೆ, ಪ್ಲೀಸ್ ಸ್ವಲ್ಪ ದೂರ ಇರ್ತೀಯ. ನಾನು ಇವತ್ತು ಒಂದು ಹುಡುಗ ಬಂದಿದ್ದಾನೆ ಅವನು ನಮಗೆ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಅವ್ನ ಆಗ್ಬಿಡ್ತೀನಿ, ಸೊ ನಾನು ಬಿಟ್ಟು ಬೇಜಾರಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವನಿಗೆ ಲೈವ್ ಇವನು ಕಳಿಸ್ಬಿಟ್ಟು ಅಲ್ಲ ಹೋಗ್ಬಿಟ್ಟ ಹಾಯ್ ಕಾಫಿ ಕುಡೀರಿ ಬಿಸಿ ಬಿಟ್ಟು ಅಂತ ಹೇಳಿ ಅವನಿಗೆ ಸರ್ವಿಸ್ ಮಾಡಿ ಸರ್ವಿಸ್ ಮಾಡಿ ಅವನ್ನ ಪಟಾಯಿಸ್ಕೊಂಡು ಅಮ್ಮ ಬಂದು ಕೇಳ್ತಾರೆ, ಅಮ್ಮ ಅಂತಾರೆ ಪಾಪ ಇಲ್ಲಿ ಸಾಯ್ತಾ ಇರ್ತಿಲ್ಲ ಹೆಣ್ಣು ಕಲ ನೈಟ್ ಎಲ್ಲ ಲವ್ ಮಾಡ್ತಿದ್ದೆ ಅಂದ್ರೆ ಕಾಲಲ್ಲಿ ನೈಟ್ ಎಲ್ಲ ಕಾಲಲ್ಲಿ ಬ್ಯಾಡಿ ಲವ್ ಮಾಡ್ತಾ ಇದ್ದೆ, ದಿಢೀರ್ ಅಂತ ಅವ್ರ ಅಪ್ಪ ಅಮ್ಮನ ಬೆಲೆ ಕೊಟ್ಬಿಟ್ಟು ಓಡ ಬಿಟ್ಲ ಕಳ್ಳ ಅಲೇ ನನ್ ಪಿರತಿ ಬೆಲೆ ಅಂತಲ್ಲ ಅಂದಲ್ಲಿ ಕೈ ಕುಯ್ಕೊಳ್ಳೋದು ಕಾಲ್ ಕುಯ್ಕೊಳ್ಳೋದು ಸುಸೈಡ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೋತಾರೆ. ಸೊ ಏನ್ ಮಾಡ್ಬೇಕು ಅಂತ ಅಂದ್ರೆ ಫಸ್ಟ್ ಲವ್ ಮಾಡಿದ್ ಹೋಗು ಅವಳಿಗೂ ಇಷ್ಟ ಇರ್ತದೆ ಡವ್ ಮಾಡೋದು. ಯಾಕೋ ಅನ್ಸಿಲ್ಲ, ಸ್ವಲ್ಪ ಟೈಮ್ ಬೇಕು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನೀವು ಒಳ್ಳೆ ಹುಡುಗರೇ ಆದ್ರೂ ನಂಗೆ ಒಂದ್ಸಲ ಟೈಮ್ ಬೇಕು ಅಂತ ಹೇಳ್ತಾರೆ. ಟೈಮ್ ಕೊಟ್ನ ಅದು ಅದು ಏನಂದ್ರೆ ನನ್ಗೆ ಇನ್ನೊಂದು ಮಂತ್ ಟೈಮ್ ಬೇಕು ಅಂತ ಹೇಳಿ ಆಲ್ರೆಡಿ ಒಂದು ಪಾಕೆಟ್ ಅರ್ಧ ಖಾಲಿ ಆಗ್ಬಿಡುತ್ತೆ. ಸೊ ಹಿಂಗಾಗಿರ್ತದೆ. ಬಟ್ ನಮ್ಮ ಆನಂದ ರಾಗ ಲೈಫಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಎಂಟ ಈಗ ಆನಂದ ರಾಗ ಬಂದ್ಬಿಡೋಣ ಸುಮ್ನೆ, ಯಾಕೆ ಡಿಸೆಂಟ್ ನಾವು ಏನು ಮಾತಾಡಿಲ್ಲ ಹಂಗಾಗಿ. ಸೊ ಈಗ ಆನಂದ ರಾಗದಲ್ಲಿ ಹೆಂಡ ಇರೋ ನಮ್ಮ ಊರಿನ ಪಾತ್ರ ಆಗಿರುವಂತ ಅಭಿನಯ ಮೇಡಮ್ ತುಂಬಾ ಅಚ್ಚುಕಟ್ಟಾಗಿ ನನ್ನನ್ನ ಅಜಾಮ್ ಹೋಗು ತರ ಟ್ರೀಟ್ ಮಾಡ್ತಾರೆ. ಮೇಡಮ್ ಅಭಿನಯ ಮೇಡಮ್ ಅಂದ ತಕ್ಷಣ ಅದೇನೋ ಬಂದಾಗ ನಾವೇನೇನು ಅನ್ಕೊಂಡ್ಬಿಟ್ಟಿದ್ವಿ. ಸೊ ಆ ಮೇಡಮ್ನ ಎದುರುಗಡೆ ನೋಡಿದಾಗಲೇ ಗೊತ್ತಾಗಿದ್ದು ಆಕೆ ಮನಸ್ಸಲ್ಲಾಗಲಿ ಹೃದಯದಲ್ಲಾಗಲಿ ಕೆಟ್ಟ ಭಾವನೆನೇ ಇಲ್ಲ ಅಂತ. ನನಗೆ ಆಸ್ ಅ ಆರ್ಟಿಸ್ಟ್ ಆಗ ಮಗನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಗೊತ್ತಾಗಿದೆ. ಯಾಕಂದ್ರೆ ಒಂದು ಆಟಿಟ್ಯೂಡ್ ಇಲ್ಲ ಮೇಡಮ್ ಅವ್ರಿಗೆ, ಒಂದು ಆಟಿಟ್ಯೂಡ್ ಇಲ್ಲ ಅಭಿನಯ ಮೇಡಮ್ಗೆ. ನನ್ನ ತಾಯಿ ಪಾತ್ರ ಮಾಡ್ತಾ ಇದ್ದಾರೆ, ನಾನು ಅಂದರೆ ಊಹಾಪೋಹಗಳನ್ನ ಕೇಳಿದ್ದೆ. ಸೊ ಇಲ್ಲಿ ಬಂದಾಗ ಆ ಅಮ್ಮ ಅಂದರೆ ಅವ್ರಿಗೆ ತುಂಬ ಹಳೆ ಲೆಜೆಂಡ್ರಿ ಆ್ಯಕ್ಟ್ರು ಯಾಕೆ ಏನನ್ನು ಅಂತಾರೆ ಇವ್ರು ಎಂಟ ಡಿಫ್ರೆಂಟ್ ಇದಾರೆ ಮೇಡಮ್. ಅಂದರೆ ಅವರು ಒಬ್ಬ ಕಲಾವಿದೆಯಾಗಿ ಬರಲ್ಲ, ಒಬ್ಬರು ಗೈಡರಾಗಿ ಬರ್ತಾರೆ. ಮತ್ತಿನ್ನೊಂದು ಕೆಲವು ಕಡೆ ಎಷ್ಟೊಂದು ಜನ ಏನನ್ನು ಹೇಳ್ಬಿಡ್ತಾರಲ್ವ. ಸೊ ನೀವು ಡೈಲಾಗ್ ಹೇಳ್ಬೇಕಾದ್ರೆ ನಮ್ಮ ಕೌಂಟ್ರ್ ಕೊಡೋದು ಹಂಗಲ್ಲ ಹಿಂಗೆ ತಗೋ ಹಿಂಗಲ್ಲ ಹಿಂಗೆ ಹಿಂಸೆ ಮಾಡ್ತಾರೆ. ಅವ್ರು ಹಂಗೆ ಹಿಂಸೆ ಮಾಡಲ್ಲ, ಅವ್ರು ನಾನೇನು ಡೈಲಾಗ್ ಎಷ್ಟೇ ತಪ್ಪು ಮಾಡಲಿ ಅವ್ರು ಡೈಲಾಗ್ ಕೇಳಿದ್ರೆ ಅವ್ನು ಮಾತಾಡ್ತಾರೆ. ಮತ್ತು ಇನ್ನೊಂದು ವಿಷಯ ಖುಷಿ, ಅವ್ರ ಹತ್ರ ಆ್ಯಕ್ಟ್ ಮಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಅವ್ರು ನಿಜವಾಗ್ಲೂ ಮೇಡಮ್ ತುಂಬ ಒಳ್ಳೆ ಮನುಷ್ಯರು. ನಾನು ನೋಡಿದ್ದೀನಲ್ಲ ಎಂಟರ್ ಊಹಾಪೋಹಗಳೇನಿದೆ ನ್ಯೂಸ್ಗಳಲ್ಲಿ ಮತ್ತೊಂದ್ಗಳಲ್ಲಿ ಏನ್ ಕೇಳಿರ್ತೀರಾ ಅದೆಲ್ಲ ಡಿಫ್ರೆಂಟ್ ಮೇಡಮ್. ನಾನ್ ಗೊತ್ತಿರೋ ನಂಗೆ ಗೊತ್ತಿಲ್ಲ. ಆಸ್ ಯೂಶಲಿ ನಮಗೂ ಗೊತ್ತಲ್ಲ ಇದೆ ಲೆಜೆಂಡರಿ ಆಕ್ಟರ್ಗಳ ಹತ್ರ ಮಾಡ್ಬೇಕಾದ್ರೆ ಒಂದಷ್ಟು ಭಯಗಳಿರುತ್ತಲ್ಲ. ಸೊ ಅದನ್ನ ನೋಡಿರ್ತೀವಲ್ಲ, ಆ ಭಯನೇ ಇಲ್ಲ ಪಕ್ಷ ಎಷ್ಟು ಮಗುತ್ರ ನೋಡ್ತಿದ್ರೆ ಅಂದ್ರೆ ಇನ್ನೊಂದು ಭವಾನಿಯಮ್ಮ ಅಂತ ಬರ್ತಾರೆ ಕ್ಯಾರೆಕ್ಟರ್ ವಿಲನ್ ಕ್ಯಾರೆಕ್ಟರ್ ಅವರು ಚೆನ್ನಾಗಿ ಬರ್ತಾರೆ. ಇನ್ನ ಎಂಟೈರ್ ನಮ್ಮ ಚೆಲ್ವಿ ಬಗ್ಗೆ ಬಂದ್ರೆ ನಾನು ಅವಳು ಜಿಗ್ಲಾಡ್ತಿರ್ತೀವಿ ಅಷ್ಟು ತುಂಬಾ ತಲೆಹಟ್ಟೆ ಮಾಡ್ತಾರೆ ಅಂತ ನಾನು ಫೈಟ್ ಮಾಡ್ತಾ ಇರ್ತೀವಿ. ಆದ್ರೆ ಆ ಸ್ಟೋರಿ ಮಾತ್ರ ನಾನು ಅವಳು ಫುಲ್ ಕ್ಲೋಸ್ ಆಗಿರ್ತೀವಿ, ಒಳ್ಳೆ ಫ್ರೆಂಡ್.
ಭಾವನ ಅಂತ ಹೇಳಿ ಅವರು ಕ್ಯಾರೆಕ್ಟರ್ ಅರ್ಪಿತಾ ಮಾಡ್ತಿದ್ದಾರೆ. ಅವ್ರ ಮೂವಿ ಒಳಗೆ ಏನ್ ಬರ್ತದೆ ಅನ್ಕೋತೀನಿ. ಅವಳು ಯಾಕಂದ್ರೆ ನಮ್ಗೆ ದೊಡ್ಡ ಡೈಲಾಗ್ ಕೊಟ್ಬಿಡ್ತಾರಲ್ಲ ಮೇಡಮ್, ಅವಳ ಮಕ್ಕ ನೋಡ್ತೀನಿ ಅವಳು ಬರೀ ಆ ಆ ಅಂತ ಮುಗಿಸ್ಬಿಟ್ಟೆ. ಅವಳು ಒಳ್ಳೆ ಹುಡುಗಿ, ಒಂದಷ್ಟು ಸ್ಕಿನ್ ಕೇರ್ಗಳು ಎಲ್ಲ ಸ್ಕಿನ್ ಕೇರ್ಗಳೆಲ್ಲ ತಗೊಂಡು ರೀಚ್ ಆಗಿ ನೀಟಾಗಿ ಒಂಚೂರು ಹೆಲ್ಪ್ ಮಾಡಿದ್ರು. ಸ್ಕಿನ್ ಕೇರ್ ಅವಳು ಅರ್ಪಿತಾ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಮೂವಿ ಕ್ಯಾರೆಕ್ಟರ್ ಅಂತ ಹೇಳಿದಲ್ಲ, ಅದು ಸ್ವಲ್ಪ ಮಾತು ಬರ್ತದೆ ಅವ್ರಿಗೆ ಹೆಂಗೆ ಅಂತಾನೆ. ಸೊ ಆಕೆ ತುಂಬ ಒಳ್ಳೆ ಮನುಷ್ಯ, ನಂಗೆ ಒಂದು ಸ್ವಲ್ಪ ಇಲ್ಲಿ ನಿಮ್ ಒಂದು ಸ್ವಲ್ಪ ಗ್ರೂಮಿಂಗ್ ಬಗ್ಗೆ ವಿಚಾರ ಬಂದಾಗ, ಅಣ್ಣ ನೀವು ಯಾಕೆ ತಲೆ ಕೆಡಿಸ್ಕೋತೀರಾ, ನಿಮ್ಮ ಹತ್ರ ಅಮೌಂಟ್ ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಂಡ್ಬಿಡಿ, ನಾನು ಅಮೌಂಟ್ ಕೊಡ್ತೇನೆ, ನಾನು ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ವಿ. ಮಾತ್ರ ಅಮೌಂಟ್ ಇದ್ನಾಕ್ಳು ಅವ ಇದಕ್ಕೆಲ್ಲ ಎಷ್ಟು ಅಮೌಂಟ್ ಬೇಕು ಗೊತ್ತಾ, ನಾನು ಆರ್ಡ್ರ್ ಮಾಡ್ತೀನಿ ರೀ ಆಮೇಲೆ ದುಡ್ಡು ಕೊಡೋರಿ ಅಂತ. ಆಯ್ತು ಆರ್ಡ್ರ್ ಮಾಡಿದ್ಲು, ತಂಗ ದುಡ್ಡು ಅಂದ್ರೆ ಫೇಮ ಅಣ್ಣ ಇದು ಗಿಫ್ಟ್ ಅಂತ ಅಂದ್ರೆ ನಮ್ಮ ಕಣ್ಣಲ್ಲಿ ಪ್ರೈಸ್ ಎಲ್ಲೂ ಗೊತ್ತಿಲ್ಲ ಹುಡುಗಿ ಬಗ್ಗೆ ಎಷ್ಟೊಂದು ಪ್ರೀತಿಸ್ತಾರೆ. ಇನ್ನು ನಮ್ಮ ಬೆಂಕಿ ವಿಚಾರಕ್ಕೆ ಬಂದ್ರೆ, ಅಂದರೆ ರವಿ ರವಿ ಅಂತೇಳಿ ನನ್ನ ಪಾರ್ಟ್ನರ್ ಬೆಂಕಿ ಅಂತ ಮಾಡ್ತೀವಿ, ಅವ್ನ ವಿಚಾರಕ್ಕೆ ಬಂದರೆ ಅವನು ಅಷ್ಟೇ ತುಂಬ ಫ್ರೆಂಡ್ಗೆ ಮನುಷ್ಯ. ಅವನು ನನ್ನ ಜೊತೆ ಯಾವಾಗಲೂ ಪಾರ್ಟ್ನರ್ ಮಾಡ್ಕೊಂಡು ಆರಾಮಾಗಿ ಖುಷಿಯಾಗಿರ್ತೀವಿ. ಅವ್ರಿಗೂ ತುಂಬ ಫೀಲಿಂಗ್ಸ್ಗಳಿದೆ, ಪಾಪ ಎಲ್ಲೂ ಶೇರ್ ಮಾಡ್ಕೊಳ್ಳೋದು ಅವನು ಎಲ್ಲರೂ ಶೇರ್ ಮಾಡ್ಕೊಂಡು ಅವನು ತುಂಬ ಒಳ್ಳೆಯದು. ಇನ್ನು ನಮ್ಮ ಶಿವ ಮೈಕೋ ಶಿವ ಸರ್ ಬಗ್ಗೆ ಬಂದು ನಮ್ಮ ಮಾವನ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ಅವ್ರು ಅಚ್ಚುಕಟ್ಟಾಗಿ ಪಾತ್ರ ಮಾಡ್ತಿದ್ದಾರೆ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲ್ಗಳಲ್ಲಿ ಈಗ ಅವ್ರು ವಿಲನ್ ಶೇಡ್ ಬಂದಿದೆ, ಮೊದಲೆಲ್ಲ ಈ ಒಂದು ಒಳ್ಳೆ ಸೀ ಶೇಡ್ ಇತ್ತು. ಅದಾದಮೇಲೆ ಈಗ ನಮ್ಮ ರಾಮೇಗೌಡ ಅಂತ ಕ್ಯಾರೆಕ್ಟ್ರು, ಸೊ ಅವರು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸೊ ಅವರು ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ. ಯಾವುದೇ ಒಂದು ಸ್ಪೆಷಲ್ ಸೀನ್ ಬಂದು ಫಸ್ಟ್ ಕಾಲ್ ಮಾಡ್ತಾರೆ ನಮ್ಮದು, ಏ ಮಗ ಇದು ಚೆನ್ನಾಗಿ ಮಾಡಿದ್ರೆ ಕಣೋ ಅಂದರೆ ನಾನು ಚಿಕ್ಕಪ್ಪ ಅಂತಲೇ ಮಾತಾಡ್ತೀನಿ, ಚಿಕ್ಕಪ್ಪ ಅಂತಲೇ ಮಾತಾಡ್ತೀನಿ ಅವ್ರನ್ನ. ತುಂಬ ಭಾಸ್ಕರ್ ಸರ್ ಅಂತಾರೆ ಚಿಕ್ಕಪ್ಪ ಅಂತ, ತುಂಬ ಇಷ್ಟ ಅವರು. ಈಗ ನಮ್ಮ ಜೊತೆ ಮಾಡೋಂಥ ಅತ್ತೆ ಮಕ್ಕಳು ಮಾವ ಮಕ್ಕಳುಗಳೆಲ್ಲ ದಿವ್ಯ ಮಾತಾಡ್ತಾರೆ. ಅವರು ಅಷ್ಟೇ ಅಷ್ಟೇ ಕ್ವಾಟ್ಲೆ ಮಾಡ್ತೀವಿ, ಅಷ್ಟೇ ಸೀರಿಯಸ್ ಆಗಿರ್ತೀವಿ. ನಮ್ಮ ಮೂರು ಜನದ ಏನೋ ಪಾತ್ರ ಬಂತು ಅಂದರೆ ನಾವು ಹಂಗೆ ಹೋಗ್ತೀವಿ. ಅವ್ರ ಡೈರೆಕ್ಟ್ರ್ ಸಂಪರ್ಕ ಅಂತ ಇರ್ತಾರೆ, ಯಾಕಂದ್ರೆ ನಮ್ಮ ಪಾತ್ರ ಜಾಸ್ತಿ. ನಮಗೆ ಕ್ಯಾಮರಾಮನ್ ಮಂಜಣ್ಣ ಅಂತ ಮುಂದೆ ತುಂಬ ಕೂಲಾಗಿರ್ತಾರೆ, ತುಂಬ ಕೂಲಾಗಿರ್ತಾರೆ ಒಳ್ಳೆ ಮನುಷ್ಯರು. ಆದರೆ ಚೆನ್ನಾಗಿ ಅವ್ರು ತೋರಿಸಿದಂಥ ಎಲ್ಲ ಫ್ರೇಮ್ಗಳಲ್ಲೂ ನಾನು ಚೆನ್ನಾಗಿ ಕಾಣ್ತೀನಿ. ಫೈನಲ್ ಆಗಿ ನಿಮ್ಮ ಒಂದು ಸೀರಿಯಲ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ವ್ಯೂವರ್ಸ್ ಗೆ? ಆಲ್ರೆಡಿ ನಿಮ್ಗೆ ನಿಮ್ ಸೀನಿಗೆ ಆಲ್ರೆಡಿ ವೇಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಸೀನ್ ವೇಟ್ ಮಾಡ್ತಿದ್ದಾರೆ, ನಾನು ಹೋಗ್ಲೇಬೇಕು. ಫೈನಲಿ ಹೇಳೋದಾದ್ರೆ ಆನಂದರಾಗ ಸೀರಿಯಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಯೂಟ್ಯೂಬ್ಗಳಲ್ಲಿ ಚಲೂನ್ ಬಗ್ಗೆ ತುಂಬಾ ಜನ ಫೈಟ್ ಮಾಡ್ತೀರಾ, ಕಪ್ಪು ಗಾನಗ್ ಚೆನ್ನಾಗಿಲ್ಲ ಅಂತ ಹೇಳಿ. ಇನ್ನೊಬ್ರು ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಾರೆ, ಕೆಲವೊಬ್ರು ಏ ಒಂದು ಕಪ್ಪು ಇದ್ರು ಒಂದು ಕಲೆ ನೋಡು ಆಕ್ಟಿಂಗ್ ನೋಡು ಅಂತೇಳಿ. ಸೊ ಖುಷಿ ಆಗುತ್ತೆ. ಎಂಟೈರ್ ಆನಂದರಾಗ ದಿನ ಬೈ ದಿನ ಡೈಲಿ ಒಂದೊಂದು ಸ್ಟೆಪ್ ಅಂತ ಹೇಳಿ ಒಂದು ರೈಟಿಂಗ್ ಜಾಸ್ತಿ ಆಗ್ತಿದೆ. ತುಂಬ ರೈಟಿಂಗಲ್ಲಿ ಚೆನ್ನಾಗಿದ್ದೀವಿ ನಾವು, ರೈಟಿಂಗ್ ತುಂಬ ಚೆನ್ನಾಗಿದೆ. ಸೊ ನೋಡ್ತಿರಲ್ಲ ವೀಕ್ಷಕರೇ, ಇಷ್ಟೊತ್ತು ಆನಂದರಾಗ ಸೀರಿಯಲ್ನ ಹೀರೋ ಚೆಲುವರಾಜ್ ಅವರು ಸಖತ್ತಾಗಿ ಮಾತಾಡಿದ್ದಾರೆ. ಅಂತಂದ್ರೆ ಎಷ್ಟು ಮಾತಾಡಿದ್ದಾರೆ ಅಂತಂದ್ರೆ ನೀವೇ ಗೆಸ್ ಮಾಡ್ಕೊಳ್ಳಿ. ನನಗೂ ಕೂಡ ಅವ್ರು ಮಾತಾಡಕ್ ಬಿಟ್ಟಿಲ್ಲ, ನಿಮ್ಗೆ ಚೆನ್ನಾಗಿ ಗೊತ್ತು ನಾನು ಎಷ್ಟು ಮಾತಾಡ್ತೀನಿ ಅಂತ. ಬಟ್ ಅವ್ರ ಮುಂದೆ ನಾನೇನು ಇಲ್ಲ, ಅಷ್ಟು ಸೂಪರ್ ಆಗಿ ಮಾತಾಡಿದ್ದಾರೆ. ಆಮೇಲೆ ಅವರಿಂದ ನಂಗೆ ಫುಲ್ ಪಾಸಿಟಿವ್ ಆಗ್ಬಿಟ್ಟಿದ್ದೀನಿ ಈಗ. ಸೊ ನಾನು ನೋಡಿ ನಾನು ಚೆನ್ನಾಗಿ ಮಾತಾಡ್ತಿದ್ದೀನಿ ಅಂತ. ಸೊ ನಾನು ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ನಿಮ್ಗೆ, ಆಲ್ ದ ಬೆಸ್ಟ್. ನಿಮ್ಮ ಒಂದು ಸೀರಿಯಲ್ಗೆ ಸಖತ್ತಾಗಿ ಸೂಪರ್ ಹಿಟ್ ಆಗ್ಲಿ, ಇನ್ನ ಇದೊಂದೇ ಅಲ್ಲ ಇನ್ನ ಹೆಚ್ಚಾಗಿ ನೀವು ಸೀರಿಯಲ್ಸ್ಗಳು ಸಿನಿಮಾಗಳು ಮಾಡಲಿ ಅಂತ ಹೇಳಿ ಶುಭ ಹಾರೈಸ್ತೀನಿ ನಿಮಗೆ. ನೀವು ಕೂಡ ಮಿಸ್ ಮಾಡದೆ ಖಂಡಿತವಾಗ್ಲೂ ಈ ಸೀರಿಯಲ್ ನೋಡ್ಲೇಬೇಕು. ಹಾಗೆಯೇ ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.